ಭಾಗದ ಏನು ಆರು ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಕುಂದೆಕೊಪ್ಪಿ ಖರೀದಿ ಲಭ್ಯವಾರ ಆಯಿತು, ಅದರ ಬಗ್ಗೆ ತನಿಖೆ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಅದನ್ನು ರದ್ದು ಮಾಡಿ ಹೊಸದಾಗಿ ಮಾಡಲಿಕ್ಕೆ ಅವಕಾಶ ಮಾಡಿರ್ತೀವಿ. ಅವರು ಕೂಡ ನಾನು ಉಪ್ಪುರಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಆತ್ಮೀಯ ಇದ್ದಾರೆ. ಈಗಾಗಲೇ ಉಂಡೆಕೊಪ್ಪಿ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂಥ 7000 ಚಿಲ್ಲರೆ ಆಗಿತ್ತು. ಅದ್ರ ಬಗ್ಗೆ ಈ ಕ್ಷೇತ್ರದ ಶಾಸಕರು, ಅವ್ರ ಸಹೋದರ ಪುಟ್ಟಸ್ವಾಮಿಯವರು ಮತ್ತು ಚೇತನ್ ಅಂತೇಳಿ ಅಧಿಕಾರಿಯವರು ತಮ್ಮ ಕಚೇರಿಯಿಂದಲೇ ಪತ್ರಿಕಾಗೋಷ್ಠಿ ಮಾಡಿ ನಾವು ಯಾವುದೂ ಲೋಪ ಮಾಡಿಲ್ಲ, ಯಾವುದೂ ಅನ್ಯಾಯ ಮಾಡಿಲ್ಲ, ಸಣ್ಣ ಪುಟ್ಟದ ವ್ಯತ್ಯಾಸ ಇದ್ರೆ ಅವ್ರು ಯಾವಾಗಲೂ ನಮ್ಮ ಶಾಸಕರು ಸಣ್ಣ ಪುಟ್ಟದ್ದು ಅದನ್ನು ಸರಿಪಡಿಸ್ಕೊಳ್ಳೋದು ಒಂದು ಹವ್ಯಾಸ ನಾನು ನೋಡಿದ್ದು ತುಂಬ ಸರಿ. ಅವರ ಒಂದು ಲೋಪದಿಂದ ಈ ತಾಲೂಕಿನಲ್ಲಿ ಏನು ಅವ್ಯವಹಾರ ಆಗಿದೆ, ಸುಮಾರು 7000 ಚಿಲ್ಲರೆಯಲ್ಲಿ ಸುಮಾರು 4000 ಬೇಕಾಗಿತ್ತು ಅಂತ ನಮಗೆ ಈ ತಾಲೂಕಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೂಡ ಬೆಳಗ್ಗೆಯಿಂದ ಸಂಜೆ ಕಿವಿದ್ರು ಒಂದು ಇದರಲ್ಲಿ 250 ಮಾಡೋಕ್ಕೆ ಸುಸ್ತಾಗ್ತದೆ ಸರ್, ನಮಗೆ ನಾವೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಆದರೆ ದಿವಸ 1000 ಹೇಗಾಯಿತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಯಿತು. ಇದನ್ನು ತನಿಖೆ ಮಾಡಿ ಈಗಾಗಲೇ ಈ ತಾಲೂಕಿನಿಂದಲೇ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ಚೇತನ್ ಮತ್ತು ನಪ್ಪೇಡ್ ಅಂತ. ಹಾಗೆಯೇ ಪಕ್ಕದಲ್ಲಿ ಗಣಿಸಿದ ದಿವಾಕರ್ ಅಂತ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲ 6 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಈಗ ನಮ್ಮ ಡಿ ಸಿ ಅವರು ಕೂಡ ನಾವು ಶ್ಲಾಘನೆ ಸುಮಟ ಕೇಸ್ ತಗೊಂಡು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮ್ಮ ಹೂಡಿದ್ದಾರೆ ಅಂತ ನಮ್ಮ ಮಾಹಿತಿ. ಅಧಿಕೃತ ದಾಖಲೆ ಸಿಕ್ಕಿಲ್ಲ, ಬಟ್ ಪತ್ರಿಕೆ ಮುಖಾಂತರ ನಾನು ಮಾಹಿತಿ ನೋಡಿದ್ದೀನಿ. ಸುಮಟೋ ಕೇಸ್ ತಗೊಳಕ್ಕೆ ಮೇಡಮ್ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾನು ನೋಡಿದ್ದೇನೆ. ಸೊ ಮೇಡಮ್ ಕೂಡ ನಾನು ಅಭಿನಂದನೆಗಳನ್ನ ನಮ್ಮ ಜಿಲ್ಲಾಧಿಕಾರಿ ಸತ್ಯಭಾಮ ಅಂತ ತಿಳಿಸ್ತೇನೆ. ನನ್ನ ಪ್ರಶ್ನೆ ಎಷ್ಟು, ಈ ಕ್ಷೇತ್ರದ ಶಾಸಕರು ಅವರು ಕೊಪ್ಪಳಿ ಬಗ್ಗೆ ರೈತರ ಬಗ್ಗೆ ಕಾಳಜಿ ತೋರಿಸೋದಿಲ್ಲ, ನಿಜವಾಗಿ ಮಾಡಲಿ ಅಂತ ನಾನು ಮಾಡಿದ್ದೆ. ಮತ್ತು ಸಹೋದರ ಪುಟ್ಟಸ್ವಾಮಿ ನಾನು ಮನವಿ ಮಾಡ್ತೀನಿ, ನಾನು ಎಲ್ಲದೂ ಟೀಕೆ ಮಾಡೋಕ್ಕಾಗಲ್ಲ. ನಿನ್ನೆ ಕೂಡ ಪತ್ರಿಕಾಗೋಷ್ಠಿ ಹೇಳಿದೆ ಏನಾಗಿದೆ. ಸೊ ಅದನ್ನು ಕಾರ್ಯರೂಪಕ್ಕೆ ಬರಲಿ, ನಮಗೇನು ಕ್ರೆಡಿಟ್ ಅವರೇ ತಗೊಳ್ಳಿ, ಬಟ್ ನಿಜವಾದ ಫಲಾನುಭವಿಗಳು ರೈತರಿಗೆ ಸಿಗಾಗ್ತದೆ. ಈಗಾಗಲೇ ಟಾಸ್ಕ್ ಫೋರ್ಸ್ಗೆ ಅಧ್ಯಕ್ಷ ಆಗಿ ಡಿ ಸಿ ಅವರು ಇರ್ತಾರೆ, ನಾನು ಡಿ ಸಿ ಅವ್ರಿಗೂ ಕೂಡ ಒತ್ತಾಯ ಮಾಡ್ತೀನಿ, ಈ ರೈತರಿಗೆ ಅನ್ಯಾಯ ಆಗ್ತದೆ. ವರ್ತಕರಿಗೂ ಕೂಡ ಯಾರೋ ಒಬ್ಬೊಬ್ಬರು 5,000 ಚೀಲಗಳಿಗೆ ಒಬ್ಬೊಬ್ಬರಿಗೆ ಕೊಟ್ಕೊಂಡು 500 ರೂಪಾಯಿ 1,000 ರೂಪಾಯಿ ಬ್ರೋಕರೇಜ್ ಮಾಡಿಕೊಂಡು ಕ್ಯೂ ನಿಲ್ಸೋದನ್ನು ನಿಲ್ಲಿಸ್ಬೇಕಾಗ್ತದೆ. ನಾನು ಡಿ ಸಿ ಮೇಡಮ್ ಅವ್ರನ್ನೂ ಕೂಡ ಮನವಿ ಮಾಡ್ತೀನಿ, ವಿಲೇಜ್ ಅಕೌಂಟೆಂಟು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಒಂದು ಇಬ್ಬಿಬ್ಬರು 3 ಜನನ ಹಾಕಿ, ಯಾಕಂದರೆ ರೈತರಿಗೋಸ್ಕರ ಕೆಲಸ ಇದು. ಯಾರು ಆಧಾರ್ ಕೊಟ್ಟು ಕಾರ್ಡ್ ಕೊಟ್ಟು ಡೂಪ್ಲಿಕೇಟ್ ವರ್ತಕರ ಜೊತೆ ಕೈ ಜೋಡಿಸಿ ಮೋಸ ಮಾಡ್ತಾರೆ, ಅವ್ರದ್ದು ಆಧಾರ್ ಕಾರ್ಡಿಂದ ಅವ್ರಿಗೆ ಪನಿಷ್ಮೆಂಟ್ ಮಾಡೋಣ. ಯಾಕೆಂದರೆ ಕೊಪ್ಪಳಿನೇ ಬೆಳೆಯಲ್ಲ ನಾಗೇಶನ 3 ತೆಂಗಿನ ಸಸಿ ಗಿಡನು 3 ಎಕರೆಗೆ ತೆಂಗಿನ ಸಸಿ ತಗೊಂಡು ನನಗೆ ಮಾಹಿತಿ ಇದೆ. ಅಂಥದ್ದು ಈಗ ಆಗಬಾರ್ದು. ಈ 7000 ತಂದರೆ 3000 ರೈತರೇ ಅಲ್ಲ, ರೈತರಲ್ಲಾದ್ರೆ ರೈತರೇ, ಅವ್ರು ಕೊಪ್ಪಳಿನೇ ಇಲ್ಲ. ಪಾಪ ಅವ್ರು 7,000, 8,000 ಮಾರ್ಕೊಂಡು ಕಾಯಿ ಎಳ್ನೀರು ಮಾರ್ಕೊಂಡು ಇರ್ತಕ್ಕಂಥವ್ರು ನನಗೆ ಕಂಡು ಬಂದಿದೆ. ಸೊ ಆ ಲೋಪನ ಈ ಕ್ಷೇತ್ರ ಶಾಸಕರು ಅವರು ಸಹೋದರರು ಮಾಡಲಿಲ್ಲ, ನಾನೇನು ಅವ್ರನ್ನ ಇಲ್ಲಿ ಟೀಕೆ ಮಾಡೋಕ್ಕೆ ಬಂದಿಲ್ಲ. ಬಟ್ ಅವ್ರು ಹೇಳಿದ್ದಿಲ್ಲ, ಅವ್ರು ತಪ್ಪೊಪ್ಕೋಬೇಕು. ಏಕೆಂದರೆ ಒಬ್ಬ ಅಧಿಕಾರಿನ ವೇದಿಕೆ ಮೇಲೆ ಪ್ರಸಿ ಕೂರಿಸ್ಕೊಂಡು ಸರಿ ಮಾಡಿದ್ದೀವಿ, ಸಣ್ಣ ಪುಟ್ಟ ಲೋಪ ಅಂದರೆ ಸುಮಾರು 4,00,000 ಆದರೆ ಒಂದು ಕ್ವಿಂಟಲ್ 1,000 ಕಮಿಷನ್ ಅಂತ. ಸೊ ಒಂದು 20 ಕ್ವಿಂಟಲ್ ಅಂದರೆ ಒಬ್ಬ ರೈತನ 20 ಕ್ವಿಂಟಲ್, 4,000 ಅಂದರೆ ಸುಮಾರು 8 ಕೋಟಿ ವ್ಯವಹಾರ ಆಗಿದೆ. ನಮ್ಮ ಕಣ್ಣು ಮುಂದೆ ನೋಡ್ಬೇಕು ಕಾಣ್ತಕ್ಕಂಥ 4,000 ಫೇಕ್ ಆಗಿದೆ ಅಂತ ಹೇಳ್ತಾರೆ. ಸೊ 1 ಕ್ವಿಂಟಲ್ 1,000 ಕಮಿಷನ್ ಇದೆ. ಈ ಕೋಟಲ್ಲಿ 7,000, 8,000 ಏನು ತುಂಬಿಕೊಂಡಿದ್ದಾರೆ, 12,000, 13,000 ವರ್ತಕರು ಮಾತಾಡ್ದಲ್ಲಾಗಿದೆ. ಆ 1,000 ಕಮಿಷನ್ನು 1 ಕ್ವಿಂಟಲ್ ಕೊಡ್ತಕ್ಕಂಥದ್ದು ಯಾರು, 20 ಕ್ವಿಂಟಲ್ 20,000 ಕಮಿಷನ್ನು 4,000 ಜನ ಯಾರು? ಈಗ ನಾನು ಅವ್ರ ಸಹೋದರ ಕುಟುಂಬ ಹೇಳ್ತೀನಿ, ನೀವು 7,000 ನಿಮಗೆ ಪ್ರಿಂಟೌಟ್ ಏನಿದೆ ಅದು ಪಟ್ಟಿ ತಗೊಳ್ಳಿ, ನಾವು ಅವನ ಚರ್ಚೆ ಮಾಡೋಣ. ಹಳ್ಳಿಗೆ ಅವನು ಯಾರು ಕೊಪ್ಪಳಿ ಬೆಳೆದವರು, ಯಾರು ಕೊಪ್ಪಳಿ ತರಲಿಲ್ಲ ನಿಜವಾದ್ರು. ಅಟ್ಲೀಸ್ಟ್ ಇನ್ನು ಮುಂದೆ ಕರೀಗ ನೆನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ಸಂತೋಷ ನಾವು ಹೇಳೋದಕ್ಕೆ ನಾವು ಬೇಜಾರು ಮಾಡಿದ್ದಾರೆ. ಬಟ್ ಈಗ 7,000 ಕಳ್ಳ್ರೆ ಯಾರು, ಸುಳ್ಳ್ರೆ ಯಾರು, ಇಲ್ಲ 8 ಕೋಟಿ ಯಾರಪ್ಪ ನೀವು ಒತ್ತಿರ, ಇಲ್ಲ ದಾಖಲೆ ಪನಿಷ್ಮೆಂಟ್ ಮಾಡ್ತೀವಿ. ನನ್ನ ಪ್ರಶ್ನೆ ಶಾಸಕರು ಮತ್ತು ಅವ್ರ ಸಹೋದರರು, ಅವ್ರನ್ನ ಮಾಡಿಲ್ಲ ಅಂತಾರಲ್ವಾ, ಮಹಾಮಂಡಲ ಅವರೇ ಡೈರೆಕ್ಟರ್ ಅಲ್ವಾ, ಅವ್ರ ಅಣ್ಣನೇ ಎಮ್ ಎಲ್ ಅಲ್ವಾ, ಅವ್ರು ತರಲಿ. ಆ 7,000 ಏನು ಆಗಿದೆ ಎಂಡ ತೊಗೊಂಡ್ಬಂದು ರಿಲೀಸ್ ಮಾಡ್ತೀನಿ. ನಾವು ಅಣ್ಣಲ್ಲಿ ನಿಜವಾಗಿ ನಾನು ಸರ್ಕಲ್ ಅಂತ ಕ್ಷಮೆ ಕೇಳ್ತೀನಿ. ಅವರಿಂದ ನನ್ನ ತಪ್ಪು ನಾನು ಹೇಳಿಕೆ ಇದ್ದು, ನಾನು ಮಂಜೇಗೌಡರು ಪುಟ್ಟೇಗೌಡರು ನಾವು ಹೋರಾಟ ಮಾಡಿದ್ದು ನಮಗೆ ನ್ಯಾಯ ಸಿಕ್ಕಿಲ್ಲ ಅದರಿಂದ ನಾವು ಮಾಡಿದ್ದೆ. ಆ 7,000 ಜನ ಪಟ್ಟಿ ಬಿಡುಗಡೆ ಮಾಡಲಿ. ನಾನು ಯಾವ ಹೇಳ್ತಾರೆ ಅಲ್ಲಿ ನಾನು ಕ್ಷಮೆ ಕೇಳಿಸಿದೆ ಇದ್ದೀನಿ. ಸಾಮಾಜಿಕವಾಗಿ ರಾಜಕೀಯವನ್ನು ತಪ್ಪು ಮತ್ತು ಇಷ್ಟೆಲ್ಲ ಅದನ್ನು ಕೂಡ ನೀನು ಅಧಿಕಾರಿಗಳನ್ನು ಡಿಪೆಂಡ್ ಮಾಡ್ಕೊಳ್ಳೋಂಥ ಕೆಲಸ ಮಾಡಬೇಡಿ ಡಾಕ್ಟರ್ ಮಾಡ್ಕೊಳ್ತಾರೆ. ನೀವು ಶಾಸಕರು, ನೀವು ವೋಟ್ ಕೊಟ್ಟಿದ್ದಾರೆ, ನೀವು ಗೆದ್ದಿದ್ದೀರಿ, ಆದರೆ ಎಲ್ಲರೂ ಡಿಪೆಂಡ್ ಮಾಡ್ಕೊಳ್ತೀವಿ. ಈ ತಾಲೂಕಿನ ಅಭಿವೃದ್ಧಿ ಕೆಲಸ ಮಾಡಿ. ನಮ್ಮ ಸರ್ಕಾರ ಇದೆ, ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ನಾವು ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ಇಲ್ಲಾಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಈ ತಾಲೂಕಿಗೆ 5 ಎತ್ತ ನೀರಾವರಿ ಕೊಡ್ತಿರಲಿಲ್ಲ, 13 ಇಂದ